ಪ್ರಾಪರ್ಟೀಸ್ ಇನ್ ಮೈಸೂರು ಮೂವತ್ತು ನಲವತ್ತು ಮೂವತ್ತು ನಲವತ್ತು ಮನೆ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರು ಈಚ್ ಫ್ಲೋರ್ ಟು ಬಿ ಎಚ್ ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು ಹೊರ್ಗಡೆ ಪೋರ್ಟಿಕೋ ಅಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು ಮೂವತ್ತು ನಲವತ್ತು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರು ಮತ್ತು ಕ್ವಾಲಿಟಿ ಮೆಟೀರಿಯಲ್ ಹಾಕಿದಾರಲ್ಲ ಅದು ತೋರಿಸ್ತೀನಿ ಒಳಗಡೆ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಟೀ ಕೂಡ ಹಾಕಿದ್ದಾರೆ ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿರೋದು ಪಾಲಿಶು ಅಷ್ಟೆ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ಬೋರ್ವೆಲ್ ಇದೆ ಮೋಡ ಇಂದ ವಾಟರ್ ಕೊಡ್ತಾರಲ್ಲ ಅದೂ ಇದೆ ಪ್ಲಾನಿಂಗು ಚೆನ್ನಾಗಿದೆ ಜಾಗ ಎಲ್ಲೋ ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ ಇದರದ್ದು ಬೆಲೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ ಮೇಲ್ಗಡೆ ಹೋಗೋರಿಗೆ ಈ ಚಿಕ್ಕದು ಗೇಟ್ ಇದೆಯಲ್ಲ ಅಲ್ಲಿಂದ ಎಂಟ್ರೆನ್ಸ್ ಇದೆ ಗ್ರೌಂಡ್ ಫ್ಲೋರ್ಗೆ ಹೋಗೋರಿಗೆ ದೊಡ್ಡ ಗೇಟಿಂದ ಎಂಟ್ರ್ ಹಾಕೋಬಹುದು ಈಗ ಪೋರ್ಟಿಕೋ ಒಳಗಡೆ ಬಂದಿದ್ದೀನಿ ಈ ಚಪ್ಪಲಿ ಬೂಟ್ಸ್ ಹೆಲ್ಮೆಟ್ ಇಟ್ಕೊಳ್ಳೋರಿಗೆ ಇದು ಬಾಕ್ಸ್ ಮಾಡಿದ್ದಾರೆ ಒಳಗಡೆ ಹೋಗೋಕ್ಕೆ ಡೈರೆಕ್ಟ್ ಹೋಗೋಕ್ಕಾಗಲ್ಲ ಒಂದು ಸ್ಟೀಲ್ ಗೇಟ್ ಹಾಕಿದ್ದಾರೆ ಮಧ್ಯದಲ್ಲಿ ಒಳಗಡೆ ಡೋರು ಓಪನ್ ಮಾಡಿಬಿಟ್ರು ಹೊರಗಡೆ ಅದು ಸ್ಟೀಲ್ ಗೇಟ್ ಹಾಕ್ಕೊಂಡ್ರೆ ಯಾರು ಬರೋಕ್ಕಾಗಲ್ಲ ಆ ಥರ ಮಾಡಿದ್ದಾರೆ ನೋಡಿ ಇದು ಬೋರ್ವೆಲ್ ಬೋರ್ವೆಲ್ಲಲ್ಲಿ ನೀರನ್ನು ಎರಡೂವರೆ ಇಂಚ್ ನೀರಿದೆ ಸ್ಕೂಟ್ರ್ ಕಾರ್ ಎಲ್ಲ ಚಾರ್ಜ್ ಮಾಡ್ತಾರಲ್ಲ ಅದಕ್ಕೆ ಎಲೆಕ್ಟ್ರಿಕ್ ಪಾಯಿಂಟು ಕೊಟ್ಟಿದ್ದಾರೆ ಇಲ್ಲಿ ಎರಡು ನಲ್ಲಿ ಕೊಟ್ಟಿದ್ದಾರೆ ಒಂದು ಹೆಡ್ ಟ್ಯಾಂಕ್ ಒಂದು ಡೈರೆಕ್ಟ್ ಕಾರ್ಪೊರೇಷನ್ದು ಮತ್ತು ಬೋರ್ವೆಲ್ಲದು ಡೈರೆಕ್ಟ್ ನಲ್ಲಿ ಕೊಟ್ಟಿದ್ದಾರೆ ಕಾರ್ಗಿರಿ ವಾಶ್ ಮಾಡ್ಕೋಬೋದು ನೋಡಿ ಮೇನ್ ಗೋ ಮೇ ಮೇನ್ ಡೋರ್ ಇದು ಇಂಚಸ್ ನೋಡಿ ಎಲ್ಲ ಫುಲ್ಲು ಬ್ರಾಸ್ತು ಹಾಕಿದ್ದಾರೆ ಈ ಬ್ರಾಸ್ ಐಟಮ್ ಎಲ್ಲ ಕಾಸ್ಟ್ಲಿ ಇರ್ತದೆ ಆದರೂ ಅದೇ ಹಾಕಿದ್ದಾರೆ ಫಸ್ಟ್ ಕ್ವಾಲಿಟಿ ಟೀಕ್ ಇದು ಫಸ್ಟ್ ಕ್ವಾಲಿಟಿ ಟೀಕ್ ಅಂದರೆ ಸುಮ್ಮಜನ ಗೊತ್ತಿರೋಕ್ಕಿಲ್ಲ ಈ ನಾಲ್ಕು ಬಾ ತುಂಡಲ್ಲಿ ನಾಲ್ಕು ಭಾಗ ಆಜು ಬಾಜು ಕಟ್ ಮಾಡಿಬಿಟ್ರೆ ಮಧ್ಯದಲ್ಲಿ ಏನು ಉಳ್ಕೊತದೆ ಅದು ಫಸ್ಟ್ ಟೀಕ್ ಈ ಸೈಡಲ್ಲಿ ವೈಟ್ ಇರುತ್ತಲ್ಲ ಅದೆಲ್ಲ ಸೆಕೆಂಡ್ ಟೀಕ್ ಇದು ಲೈಬ್ರರಿ ಅಂತ ಅನ್ಕೋಬಹುದು ಲಿವಿಂಗ್ ಅಲ್ಲಿ ಬುಕ್ಸ್ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಟಿವಿ ಕ್ಯಾಬಿನೆಟ್ ನೋಡಿ ಕಿಟಕಿ ಎಲ್ಲ ದೊಡ್ಡ ಕೊಟ್ಟಿದ್ದಾರೆ ಫುಲ್ ಟೀಕ್ ಹಾಕಿರೋದು ಕಿಟಕಿಗೂ ಕಟನ್ ರಾಡ್ಸ್ ಹಾಕಿದ್ದಾರೆ ಎಲ್ಲ ಕಡೂ ಫ್ಯಾನ್ ಹಾಕಿದ್ದಾರೆ ಫಾಲ್ ಕೆಲಸ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಕಲರ್ ಕಲರ್ ಲೈಟ್ ಎಲ್ಲೂ ಯೂಸ್ ಮಾಡಿಲ್ಲ ಈ ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಸುಮಾರು ಜನ ಕೇಳ್ತಾರೆ ಅವ್ರಿಗೋಸ್ಕರ ನೋಡಿ ನಂಬರ್ ಒನ್ ಮನೆ ಇದು ದೊಡ್ಡ ದೊಡ್ಡ ಸ್ಲಾಬ್ ಹಾಕಿ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ ಡೈನಿಂಗ್ ಡೈನಿಂಗ್ ಹಾಲ್ ಇದು ವಾಷ್ ಬೇಸಿನ್ ಮೇಲ್ಗಡೆ ಎಲ್ಲ ಕಡೂ ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ ಫ್ಯಾನ್ ಕ್ವಾಲಿಟಿಯೂ ಚೆನ್ನಾಗಿದೆ ಈ ಕಾರ್ನರ್ ಕಿಟಕಿ ಇಲ್ಲಿಂದ ಊಟ ತಿಂಡಿ ಏನಾರು ಮಾಡ್ತಾ ಕೂತ್ಕೊಂಡು ಹೊರಗಡೆಯಿಂದ ಯಾರಾದರೂ ಬಂದರೆ ಇಲ್ಲಿಂದನೇ ಕಾಣ್ತಿದೆ ಕಿಚನ್ ಕಿಚನ್ ಆಸ್ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ಚಿಮ್ನಿನೂ ಹಾಕಿದ್ದಾರೆ ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡಿ ಒಳ್ಳೆಯ ಕಂಪ್ನಿದು ಚಿಮ್ನಿನೂ ಹಾಕಿದ್ದಾರೆ ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಭಾಳ ನೀಟಾಗಿ ಕೆಲಸ ಆಗಿದೆ ನೋಡಿ ಈ ಥರ ಕೆಲಸ ಏನಾರು ಮಾಡಂಗಿದ್ರೆ ಮೈಸೂರಲ್ಲಿ ಏನಾರು ಮಾಡಿಸಂಗಿದ್ರೆ ನಮಗೆ ಸಂಪರ್ಕ ಮಾಡಿ ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ಗ್ಯಾಸ್ ಸಿಲಿಂಡರ್ ಹೊರಗಡೆ ಇಟ್ಟಿದ್ದಾರೆ ಹೊರಗಡೆ ಪೈಪ್ ತೊಗೊಂಡು ಬಂದಿದ್ದಾರೆ ಕಿಚನ್ಗೆ ಮತ್ತು ಮೈಸೂರಲ್ಲಿ ಏನಾರು ಮೋಡ ಸೈಡ್ಗಳೇನಾರ ಇದ್ರೆ ಸೇಲ್ ಮಾಡೋರು ಇದ್ರೆ ಅದಕ್ಕೂ ಸಂಪರ್ಕ ಮಾಡಿ ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡ್ತೀವಿ ಇದು ಮೊದಲನೇ ಬೆಡ್ರೂಮು ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಆಗಿದೆ ವಾರ್ಡ್ ಇದು ಕಟನ್ ಆನ್ ರಾಡ್ಸ್ ಹಾಕಿದ್ದಾರೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಕಿಟಕಿ ಬಂದ್ರೂ ಬೇರೆ ಯಾವ ಉಡ್ಡೂ ಹಾಕಿಲ್ಲ ಫುಲ್ಲು ಫಸ್ಟ್ ಟೀಕೆ ಹಾಕಿರೋದು ವಾಡ್ರೂಬ್ ವಾಡ್ರೂಬ್ಗು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ರಾಫ್ಟು ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಇದು ಜೆ ಪಿ ನಗರ ರಿಂಗ್ ರೋಡಿನ ಜಸ್ಟ್ ನಿಯರ್ ಬೆಡ್ರೂಮ್ಗೂ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ ಅಟ್ಯಾಚ್ ಬಾತ್ರೂಮ್ ವಾಶ್ ಬೇಸಿನ್ ನಲ್ಲಿನ ಜಾಗ್ವಾರ್ ಕಂಪನಿದು ಹಾಕಿದ್ದಾರೆ ಒರಿಜಿನಲ್ ಜಾಗ್ವಾರ್ ಇದರಲ್ಲಿ ಲೋಕಲ್ಲು ಬರ್ತದೆ ಲೋಕಲ್ ಹಾಕಿಲ್ಲ ವರ್ಜಿನಲ್ಲೇ ಹಾಕಿರೋದು ವೆಸ್ಟರ್ನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ ಏನಾರು ಥಿಂಗ್ಸ್ ಇಟ್ಕೋಬೇಕಂದ್ರೆ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ ಮೇಲ್ಗಡೆಯೂ ಥಿಂಗ್ಸ್ ಇಟ್ಕೊಬೋದು ಕೆಲಸದ ಬಗ್ಗೆ ಗಮನ ಕೊಡಿ ಎಷ್ಟು ನೀಟಾಗಿದೆ ನೋಡಿ ಜಾಯಿಂಟ್ಗಳೇ ಕಾಣ್ತಾ ಇಲ್ಲ ಈ ಥರ ಕೆಲಸ ಬೇಕು ಅಂದರೆ ನಮಗೆ ಸಂಪರ್ಕ ಮಾಡಿ ಮೈಸೂರು ಸುತ್ತಮುತ್ತ ಎಲ್ಲೇ ಇದ್ರೂ ಮಾಡಿಕೊಡ್ತೀವಿ ನೋಡಿ ಇದೆಲ್ಲ ಫಸ್ಟ್ ಇಟಿ ಕೆಲಸ ಮಾಡಿರೋದು ಎಲ್ಲೂ ಸ್ವಲ್ಪ ಡ್ಯಾಮೇಜ್ ಇಲ್ಲ ಅಂತ ಕಾಣ್ತಾ ಇಲ್ಲ ನೋಡಿ ಪಾಲಿಶು ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಮಾಡಿರೋದು ಪಾಲಿಶ್ ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ ಪೂಜಾ ರೂಮ್ ಪೂಜಾ ರೂಮ್ಗೂ ಇಂಚಸ್ ನೋಡಿ ಬ್ರಾಸ್ ಹಾಕಿದರೆ ಕಾರ್ವಿಂಕಲ್ಸ್ ಅನ್ನು ಅಷ್ಟೇ ನೀಟಾಗಿ ಮಾಡಿದ್ದಾರೆ ನೋಡಿ ಈಗ ಕೆಲವರು ಕೆಲಸ ಅಂದಮೇಲೆ ಎಲ್ಲ ಕೆಲಸನೂ ಒಂದೇ ಅಂತ ತಿಳ್ಕೊತಾರೆ ಸೊ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅಷ್ಟು ಲೇಬರು ಜಾಸ್ತಿ ಕೊಡಬೇಕೈತದೆ ಮೆಟೀರಿಯಲ್ಲು ಚೆನ್ನಾಗಿರೋ ತೊಗೋಬೇಕೈತದೆ ಆವಾಗಲೇ ಕೆಲಸ ಚೆನ್ನಾಗಿ ಕಾಣೋದು ನೋಡಿ ಪೂಜಾರಂಗೂ ಎಷ್ಟು ನೀಟಾಗಾಗಿದೆ ಕೆಲಸ ನೋಡಿ ಬೆಡ್ರೂಮ್ಸ್ಗೂ ಅಷ್ಟೇ ಬ್ರಾಸ್ತು ಇಂಚಸ್ ಹಾಕಿದ್ದಾರೆ ಫುಲ್ ಟೀ ಕುಡ್ ಫಸ್ಟ್ ಟೀಕ್ ಇದಕ್ಕೂ ಕೆಲವರು ಸೆಕೆಂಡ್ ಟಿಕ್ ಫಸ್ಟ್ ಟಿಕ್ ಮಿಕ್ಸ್ ಮಾಡಿ ಮಾಡ್ತಾರೆ ಇದು ಎಲ್ಲರೂ ಒಂದು ಸ್ವಲ್ಪ ವೈಟ್ ಡ್ಯಾಮೇಜ್ ಏನಾರು ತೋರಿಸಿ ಏನೂ ಕಾಣ್ತಾ ಇಲ್ಲ ನೋಡಿ ಅದಕ್ಕೆ ನಾನು ವೀಡಿಯೋ ಈ ಥರ ನಿಧಾನಕ್ಕೆ ಮಾಡ್ತಾ ಇರೋದು ಗೊತ್ತಾಗಲಿ ಅಂತ ನೋಡಿ ಫ್ಯಾನ್ಸಿ ಫಿಟ್ಟಿಂಗ್ ಸಮೇತ ಫಾಲ್ ಸೀಲಿಂಗ್ ಫ್ಯಾನ್ ಪ್ರತಿಯೊಂದು ಬೆಡ್ರೂಮ್ಗೂ ಮಾಡಿದ್ದಾರೆ ವಾರ್ಡ್ರೂಬ್ ಈ ವಾರ್ಡ್ರೂಬ್ಗೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಮನೆಯಲ್ಲಿ ಪೇಂಟು ಕೂಡ ಡಾರ್ಕ್ ಪೇಂಟ್ಗಳು ಎಲ್ಲೂ ಯೂಸ್ ಮಾಡಿಲ್ಲ ಕಾಮನ್ ಬಾತ್ರೂಮ್ ನೋಡಿ ಪ್ರೈವೇಟ್ ಥಿಂಗ್ಸ್ ಏನಾರು ಅಂದರೆ ಇಲ್ಲೂ ಇಟ್ಕೋಬೋದು ನೋಡಿ ಬಾತ್ರೂಮ್ಗೂ ಕೂಡ ಟೀ ಕೋಟ್ ಹಾಕಿದ್ದಾರೆ ಅದನ್ನು ಫಸ್ಟಿಕ್ ಹಾಕಿರೋದು ಮತ್ತು ಇನ್ಸಸ್ಸು ಬ್ರಾಸ್ತೆ ಹಾಕಿದ್ದಾರೆ ನೋಡಿ ಖರ್ಚು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಜಾಯಿಂಟ್ಸ್ ನೋಡಿ ಆ ಥರ ನೀಟಾಗಿ ಬಂದಿದೆ ನೋಡಿ ಜಾಗವರ್ನಲ್ಲಿ ಇದನ್ನು ಪ್ರೈವೇಟ್ ಥಿಂಗ್ಸ್ ಇಲ್ಲೂ ಇಟ್ಕೋಬೋದು ಎರಡು ಕಡೆ ಕಿಟಕಿ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ಆಗೋಕ್ಕೆ ಗಾಳಿ ವೆಸ್ಟರ್ನ್ ಟಾಯ್ಲೆಟ್ ಇಲ್ಲಕ್ಕೂ ಕೊಟ್ಟಿದ್ದಾರೆ ಒಂದು ಇಂಡಿಯನ್ ಟಾಯ್ಲೆಟು ಇದೆ ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ನೋಡಿ ವುಡ್ಡು ಯಾವ ಥರ ಹಾಕಿದ್ದಾರೆ ಮತ್ತು ಫ್ಲೋರಿಂಗು ಅಷ್ಟೇ ಎಲ್ಲ ಕಡೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಯುಟಿಲಿಟಿ ಡೋರ್ ಇದು ಇದಕ್ಕೂ ಟೀಕೋಟ್ ಹಾಕಿದ್ದಾರೆ ಮತ್ತು ಬ್ರಾಸ್ ಇಂಚಸ್ ಹಾಕಿದ್ದಾರೆ ಎಲ್ಲದಕ್ಕೂ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಇಂಡಿಯನ್ ಟಾಯ್ಲೆಟ್ ಇದು ಇದು ಯುಟಿಲಿಟಿಯಲ್ಲಿರೋದು ಮೇಲ್ಗಡೆ ಅಟ್ಟನೂ ಕೊಟ್ಟಿದ್ದಾರೆ ಮತ್ತು ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಯುಟಿಲಿಟಿಗೆ ಒಂದು ಬೋರ್ವೆಲ್ ಎಕ್ಸ್ಟ್ರಾ ಇದೆ ಜೊತೆಗೆ ಸಮ್ ಟ್ಯಾಂಕ್ ಈ ಕಡೆ ತೋರಿಸ್ತೀನಿ ನೋಡಿ ಮಾಮೂಲಿನಲ್ಲಿ ಇದೆ ಮಟಿ ಗಿಟೆ ಒಗೆಯೋಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ನಲ್ಲಿ ಇದು ಮನೆಯಲ್ಲಿ ಪಾತ್ರೆ ಜಾಸ್ತಿ ಆಗಿಬಿಟ್ರೆ ಈ ಕಡೆ ತಗೊಂಡು ಬಂದು ಇಲ್ಲೂ ಪಾತ್ರೆ ತೊಳಿಬೋದು ನೋಡಿ ಸಮ್ ಟ್ಯಾಂಕ್ ಇದು ಮೋಡಿಂದ ಬರೆ ವಾಟ್ರು ಇದರಲ್ಲಿ ತುಂಬ್ತಾ ಇರ್ತದೆ ಹೊರಗಡೆಯಿಂದ ಡೈರೆಕ್ಟ್ ಕೆಲಸ ಮಾಡೋರು ಹಿಂಗೆ ಬಂದು ಈ ಜಾಗದಿಂದ ಹೋಗ್ಬೋದು